ನುಡುಗಿ ನುಡಿದಳು ದೇವಿ ರುದ್ರ ಮೇಳಸಿತೆ ತವ ಪತಿಗೆ ಮತಿಗೆ. ನನ್ನ ಗಂಡನಿಗೆ ಯಾಕಿಂತ ಬುದ್ಧಿ ಬಂತು? ಪೂಜಿ ಬರುಪವ ಕಾಮಿ ಬುದ್ಧಿ ಮರುಳೆ ಕಾಮಿಸೋದೆ ಕಾಮಿಸೋದೆ ಇದು ಸರಿ ವಿಭ್ರಮೆ. ಏನು ವಿಭ್ರಮೆ? ಮಾಯದ ಬಲೆಯನ್ನು ಬೀಸಿ ನನ್ನ ಗಂಡನನ್ನು ಜಗಳ ಮಾತು ಸರಿ ಹಿಡಿದಳು ಎಂದು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸರಿ, ತನಕ ಇಂತಹ ಅನ್ಯಾಯವನ್ನು ಮಾಡದಿರುವಂತ ನನ್ನ ಗಂಡ ಯಾಕಿಂತ ತಪ್ಪನ್ನು ಮಾಡ್ತಾ ಇದ್ದಾರೆ? ಮಾಡಿಸಿದ್ದವಳು. ಹೌದು, ಅವಳು ಮಾಡಿಸಿದ್ದು. ಹಾಗಿದ್ರೆ ನಾವು ತಪ್ಪು ಮಾಡಿದೆವು. ತಪ್ಪು ಯಾರಿಗೆ ಮಾಡಿದೆವು ಅವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾದದ್ದು ಸತ್ಯ ತಾನೇ? ಖಂಡಿತ. ಅದಕ್ಕಾಗಿ ಬುದ್ಧಿವಂತರ ಲಕ್ಷಣ ಅದು. ಅದೇ ಅಲ್ವೇ? ಹಾಗಾಗಿ ಅಂತಃಪುರವನ್ನು ಪ್ರವೇಶ ಮಾಡಿ ಯಾರಿಗೂ ತಿಳಿಯದಂತೆ ಅನನ್ಯ ಭಕ್ತಿ ಶ್ರದ್ಧೆಯಿಂದ ಆ ದೇವಿಯನ್ನು ಪೂಜಿಸುತ್ತೇವೆ.